ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಥವಾ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅನ್ನೋ ಅಧ್ಯಾಯದಲ್ಲಿ ಬರುವಂತಹ ಕೆಲವೊಂದು ನೆನಪಿಟ್ಕೊಳ್ಬೇಕಾದಂತಹ ಅಂಶಗಳ ಬಗ್ಗೆ ನಾವು ಮಾತಾಡೋಣ. ಪರೀಕ್ಷೆನಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ಕೆಲವೊಂದು ಅಂಶಗಳು ಏನಿದೆ ಅವುಗಳನ್ನೇ ನೇರವಾಗಿ ಒಂದು ಅಂಕಕ್ಕೆ ಎರಡು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಾಗಿರ್ಬೋದು ಅಥವಾ ಕಿರು ಪ್ರಶ್ನೆಗಳಲ್ಲಾಗಿರ್ಬೋದು, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದಾಗ ಆ ಪರಿಕಲ್ಪನೆ ನಮಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದರೆ ಸುಲಭವಾಗಿ ಒಂದೆರಡು ಅಂಕಗಳನ್ನು ಪಡೀಬೋದು. ಎರಡು ಅಂಕದ ಲೆಕ್ಕಗಳಲ್ಲೂ ಸಹ ಇದು ತುಂಬ ಸುಲಭ ಆಗುತ್ತೆ. ಹಾಗಾಗಿ ಈ ಅಂಶಗಳನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಈ ಎರಡು ಚರಾಕ್ಷರಗಳ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಏನಿದೆ, ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್, ಇವುಗಳ ಸಾಮಾನ್ಯ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ನಮಗೆ ಬಹಳ ಇಂಪಾರ್ಟೆಂಟ್. ಸಾಮಾನ್ಯ ರೂಪ ಇಂಗ್ಲಿಷ್ನಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರಿತೀವಿ. ಈ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ರೀತಿ ಇರುತ್ತೆ ನೋಡಿ, ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ, ಒಂದು ಸಮೀಕರಣ ಆಯಿತು. ಇನ್ನೊಂದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ. ನೋಡಿ, ಈ ರೀತಿಯಾಗಿ ಇರುವಂಥ ಸಮೀಕರಣಗಳ ಜೋಡಿಗಳು ಅದರ ಸಾಮಾನ್ಯ ರೂಪ ಇದು. ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ಕ್ವಲ್ ಟು ಝೀರೋ, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ಕ್ವಲ್ ಟು ಝೀರೋ. ನೋಡಿ, ಇದನ್ನು ಬರೆದು ಕಲಿಬೇಕು, ಯಾಕಂದರೆ ಪರೀಕ್ಷೆಯಲ್ಲಿ ತುಂಬ ಮಕ್ಕಳು ಹೆಂಗೆ ಬರೆದ್ಬಿಡ್ತಾರೆ ಗೊತ್ತಾ, ಎ ಎಕ್ಸ್ ಒನ್ ಬಿ ಎಕ್ಸ್ ಟು ಈ ರೀತಿಯಾಗಿ ಬರೀತಾರೆ, ಹಾಗಾಗಿ ತಪ್ಪಾಗ್ಬಿಡುತ್ತೆ. ನೋಡಿ, ಒಂದು ಎಕ್ಸ್ ಇದ್ದರೆ ಒಂದು ವೈ ಇರಬೇಕು, ಎ ಒನ್ ಬಿ ಒನ್ ಸಿ ಒನ್ ಇರುತ್ತೆ, ಎ ಟು ಬಿ ಟು ಸಿ ಟು, ಒಂದು ಸಮೀಕರಣದಲ್ಲಿ ಎ ಒನ್ ಬಿ ಒನ್ ಸಿ ಒನ್, ಇನ್ನೊಂದು ಸಮೀಕರಣದಲ್ಲಿ ಎ ಟು ಬಿ ಟು ಸಿ ಟು ಇರುತ್ತೆ. ಮತ್ತು ಎಕ್ಸ್ ಮತ್ತು ವೈ ಸಹ ಎರಡು ಚರಾಕ್ಷರಗಳು, ಹೆಸರು ಹೇಳ್ತಾ ಇದೆ, ಹಾಗಾಗಿ ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು, ಇವುಗಳ ಸ್ವಭಾವ ಭಾಳ ಇಂಪಾರ್ಟೆಂಟ್. ಈ ಯಾವುದರ ಸ್ವಭಾವ, ಈ ಅನುಪಾತಗಳೇನಿದೆ, ಎ ಒನ್ ಬಿ ಒನ್ ಮತ್ತು ಎ ಟು ಬಿ ಟು, ಇವುಗಳ ಒಂದು ಸ್ವಭಾವ ಇದೆ, ಅನುಪಾತಗಳಾಗಿದೆ, ಅವುಗಳ ಆಧಾರದ ಮೇಲೆ ನಕ್ಷೆ ಯಾವ ರೀತಿ ಬರುತ್ತೆ, ಇದು ಯಾವ ರೀತಿಯಾದಂತಹ ಒಂದು ಸ್ಥಿರತೆ ಹೊಂದಿದೆ, ಈ ರೀತಿಯಾಗಿ ಅದರ ಸ್ವಭಾವವನ್ನು ನಾವು ಅಳಿತೀವಿ. ಉದಾಹರಣೆಗೆ ಈ ಅನುಪಾತಗಳು ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು, ಇವು ಒಂದಕ್ಕೊಂದು ಸಮ ಇಲ್ಲ. ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತಿದ್ದಾಗ ಇದು ಹೇಗಿರುತ್ತೆ ನೋಡಿ, ಇದು ಛೇದಿಸುತ್ತೆ, ಛೇದಿಸುವ ರೇಖೆಗಳಿವು, ಛೇದಿಸುವ ರೇಖೆಗಳು. ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ ನೋಡಿ, ಹೇಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು ನೋಡಿ, ಈ ತರ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದ್ದಾಗ ಒಂದು ಲೈನ್ ಈ ರೀತಿಯಾಗಿ ಬಂದರೆ ಮತ್ತೊಂದು ಲೈನ್ ಈ ರೀತಿಯಾಗಿ ಬಂದು ಒಟ್ಟಿನಲ್ಲಿ ಇದು ಕಟ್ಟಾಗತ್ತೆ, ಒಂದಕ್ಕೊಂದು ಕಟ್ಟಾಗತ್ತೆ. ಕಟ್ಟಾಗಿದೆ ಅಂದ್ರೆ ಅರ್ಥ ಏನು ನೋಡಿ, ನಮಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ನೋಡಿ, ಕೇವಲ ಒಂದೇ ಒಂದು ಪರಿಹಾರ ಮತ್ತು ಬೇರೆ ಪರಿಹಾರ ಇಲ್ಲ, ಒಂದೇ ಒಂದು ಪರಿಹಾರ. ಪರಿಹಾರ ಅಂದ್ರೆ ಏನು, ಎಕ್ಸ್ ಮತ್ತು ವೈಗೆ ಬೆಲೆ ನೋಡಿ, ಇದು ಒಂದೇ ಒಂದು ಸಿಗಕ್ಕೆ ಸಾಧ್ಯ. ಸೊ ಓನ್ಲಿ ಒನ್ ಸೊಲ್ಯೂಷನ್, ಅದನ್ನ ಯುನಿಕ್ ಸೊಲ್ಯೂಷನ್ ಅಥವಾ ಅನನ್ಯ ಫಲಿತಾಂಶ, ಅನನ್ಯ ಪರಿಹಾರ ಈ ರೀತಿಯಾಗಿ ನಾವು ಕರಿತೀವಿ ನೋಡಿ. ಹೀಗಿದ್ದಾಗ ಒಂದೇ ಒಂದು ಪರಿಹಾರ ಸಿಗತ್ತೆ ಅನ್ನೋದಾದ್ರೆ ಈ ಜೋಡಿಗಳನ್ನ ಎಂಥ ಜೋಡಿಗಳು ಅಂತೀವಿ ಅಂದ್ರೆ ಸ್ಥಿರ ಜೋಡಿಗಳು ಅಂತ ಕರಿತೀವಿ. ಸ್ಥಿರ ಜೋಡಿಗಳು ಅದನ್ನ ಇಂಗ್ಲಿಷ್ನಲ್ಲಿ ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಕನ್ಸಿಸ್ಟೆಂಟ್, ಸ್ಥಿರ ಜೋಡಿಗಳು ನೋಡಿ, ಇದನ್ನ ಆ ಕಡೆಯಿಂದ ಬಂದರೂ ಸಹ ನಮಗೆ ಗೊತ್ತಾಗುತ್ತೆ ನೋಡಿ. ಸ್ಥಿರ ಜೋಡಿ ಇತ್ತು ಅಂದ್ರೆ ಅದು ಏನಾಗಿರುತ್ತೆ, ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳಬೇಕು. ಸ್ಥಿರ ಜೋಡಿಗಳಿತ್ತು ಅಂದ್ರೆ ಅದು ಒಂದೇ ಒಂದು ಪರಿಹಾರ ಇರುತ್ತೆ, ಅದು ಛೇದಿಸುವ ರೀತಿ ಆಗಿರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಇದರಲ್ಲಿ ಯಾವುದೇ ಒಂದು ಅಂಶವನ್ನು ತೆಗೆದುಕೊಂಡ್ರು ಉಳಿದ ಮೂರು ಸಹ ನಮಗೆ ಗೊತ್ತಾಗಬೇಕು. ಈ ರೀತಿಯಾಗಿ ನಾವು ಮೈಂಡ್ ಮ್ಯಾಪ್ ರೆಡಿ ಮಾಡ್ಕೋಬೇಕು. ಇಷ್ಟೇ ಅಲ್ಲ, ಈ ತರದ ಇನ್ನೂ ಎರಡು ಪರಿಸ್ಥಿತಿಗಳನ್ನ ನಾವು ನೋಡೋಣ. ಈಗ ನೋಡಿ, ಎ ಒನ್ ಬೈ ಎ ಟು ಇದೆಯಲ್ಲ, ಇದು ಬಿ ಒನ್ ಬೈ ಬಿ ಟು ಈಕ್ವಲ್ ಇದೆ, ಓಕೆ. ನೆಕ್ಸ್ಟು ಸಿ ಒನ್ ಬೈ ಸಿ ಟುಗೆ ಈಕ್ವಲ್ ಇಲ್ಲ ನೋಡಿ. ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆ್ಯಂಡ್ ಇಟ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು. ಈ ರೀತಿಯಾಗಿದ್ದಾಗ ಪರಿಸ್ಥಿತಿ ಹೇಗಿರುತ್ತೆ ನೋಡಿ, ಈ ರೀತಿಯಾಗಿದ್ದಾಗ ಇಲ್ಲಿ ರೇಖೆಗಳು ಹೇಗಿರುತ್ತೆ ಅಂದರೆ ಸಮಾಂತರ ರೇಖೆಗಳು ಆಗಿರುತ್ತೆ.
ಸಮಾಂತರ ರೇಖೆಗಳನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ನೋಡಿ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು? ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹೀಗಿದ್ದಾಗ ನೋಡಿ, ಎರಡು ಲೈನ್ಗಳು ಹೀಗೆ ಬರುತ್ತೆ, ಪ್ಯಾರಲಲ್ ಆಗಿರುತ್ತೆ, ಒಂದಕ್ಕೊಂದು ಸಮಾಂತರವಾಗಿರುತ್ತೆ. ನೋಡಿ, ಎಲ್ಲೂ ಟಚ್ ಆಗಿಲ್ಲ, ಒಂದು ಇಂಟರ್ಸೆಕ್ಟ್ ಆಗಿದ್ರೆ ಒಂದು ಸೊಲ್ಯೂಷನ್ ಸಿಗ್ತಿತ್ತು, ಈಗ ಸೊಲ್ಯೂಷನ್ನೇ ಇಲ್ಲ. ಅದನ್ನ ಏನು ಬರಿತೀವಿ? ಹ್ಯಾಸ್ ನೋ ಸೊಲ್ಯೂಷನ್, ಹ್ಯಾಸ್ ನೋ ಸೊಲ್ಯೂಷನ್, ಪರಿಹಾರಗಳಿಲ್ಲ, ಪರಿಹಾರ ಇಲ್ಲ, ಯಾವ ಪರಿಹಾರನೂ ಇಲ್ಲ. ಅಂದರೆ ಇಂಥದನ್ನ ಎಂತಹ ಜೋಡಿಗಳು ಅಂತ ಕರಿತೀವಿ ಅಂದರೆ ಅಸ್ಥಿರ ಜೋಡಿಗಳು ಅಂತ ಕರಿತೀವಿ. ಇನ್ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರಿತೀವಿ. ಈಗ ನಾವು ಅಸ್ಥಿರ ಇತ್ತು ಅಂದರೆ ಏನು? ಪರಿಹಾರ ಇಲ್ಲ ಅಂತ. ಪರಿಹಾರ ಇಲ್ಲ ಅಂದರೆ ಲೈನ್ ಯಾವ ಥರ ಇರುತ್ತೆ? ಪ್ಯಾರಲಲ್ ಇರುತ್ತೆ. ಪ್ಯಾರಲಲ್ ಇದೆ ಅಂತ ಕಂಡೀಷನ್ ಏನು? ಅನುಪಾತಗಳ ಕಂಡೀಷನ್, ಕೋಎಫಿಷಿಯೆಂಟ್ಸ್ಗಳ ರೇಷಿಯೋ ಯಾವ ಥರ ಇರುತ್ತೆ ಅಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆ್ಯಂಡ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಆಯಿತು. ನೆಕ್ಸ್ಟು ಇನ್ನೊಂದು ಯಾವ ರೀತಿ ಇರುತ್ತೆ ನೋಡೋಣ. ನೋಡಿ, ಎ ಒನ್ ಬೈ ಎ ಟು ದಟ್ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು. ನೋಡಿ, ಈ ರೀತಿಯಾಗಿದ್ದಾಗ ಹೇಗಿರುತ್ತೆ ಬರುವಂಥ ಗ್ರಾಫ್ನ ಸ್ವಭಾವ ಹೇಗಿರುತ್ತೆ ಅಂದರೆ ನೋಡಿ, ಇದು ಐಕ್ಯವಾಗುತ್ತೆ, ಐಕ್ಯವಾಗುತ್ತೆ. ಇಂಗ್ಲೀಷ್ನಲ್ಲಿ ಕೋಯಿನ್ಸೈಡ್ ಅಂತ ಕರಿತೀವಿ. ಕೋಯಿನ್ಸೈಡ್ ಆಗುತ್ತೆ ಅಂದರೆ ನೋಡಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಿಂಗೆ ಇತ್ತು ಅಂದರೆ ಒಂದು ಹೀಗೆ ಲೈನ್ ಬಿದ್ದಿದೆ ಅಂದರೆ ಮತ್ತೊಂದು ಲೈನ್ ಅದ್ರ ಮೇಲೆ ಎಕ್ಸಾಕ್ಟಾಗಿ ಬೀಳುತ್ತೆ. ನೋಡಿ, ಈ ಥರ ಬಿದ್ದಾಗ ಎಷ್ಟು ಸೊಲ್ಯೂಷನ್ ಸಿಗೋಕ್ಕೆ ಸಾಧ್ಯ? ಎಷ್ಟು ಸೊಲ್ಯೂಷನ್ ಅಂದರೆ ನೋಡಿ, ಇಲ್ಲಿ ಒಂದು ಸೊಲ್ಯೂಷನ್ ಇತ್ತು, ಪ್ಯಾರಲಲ್ ಇದ್ದಾಗ ಸೊಲ್ಯೂಷನ್ನೇ ಇದಿಲ್ಲ. ಇಲ್ಲಿ ನೋಡಿ, ಎಲ್ಲ ಕಡೆ ಅದೇ ಸೊಲ್ಯೂಷನ್. ಎಷ್ಟು ಸೊಲ್ಯೂಷನ್ ಇದೆ ಅಂದರೆ ಅಸಂಖ್ಯ ಫಲಿತಾಂಶ ಅಥವಾ ಅಪರಿಮಿತ ಫಲಿತಾಂಶ, ಅಪರಿಮಿತ ಪರಿಹಾರ. ನೋಡಿ ಇಲ್ಲಿ, ಅದನ್ನು ಇಂಗ್ಲೀಷ್ನಲ್ಲಿ ಇನ್ಫೈನೆಟ್ಲಿ ಮೆನಿ, ಇನ್ಫೈನೆಟ್ ಸೊಲ್ಯೂಷನ್ಸ್, ಬೇಕಾದಷ್ಟು ಫಲಿತಾಂಶಗಳಿದೆ, ಪರಿಹಾರಗಳಿದೆ. ಈಗ ಅದನ್ನು ನಾವು ಎಂತಹ ಜೋಡಿಗಳು ಅಂತ ಕರಿತೀವಿ ಅಂದರೆ ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ಅವಲಂಬಿತ, ಅವಲಂಬಿತ ಸ್ಥಿರ ಅಂತ ಕರೀತಾರೆ, ಅಥವಾ ಡಿಪೆಂಡೆಂಟ್ ಅಂತ ಕರಿತೀವಿ. ಈ ರೀತಿಯಾಗಿ ನೋಡಿ, ಡಿಪೆಂಡೆಂಟ್ ಇದೆ ಅಂದ್ರೇನು? ಅದು ಐಕ್ಯ ಆಗಿದೆ ಅಂತ. ಡಿಪೆಂಡೆಂಟ್ ಅಂದ್ರೇನು? ಅಪರಿಮಿತ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇದೆ. ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇದೆ ಅಂದರೆ ಅದರ ಒಂದು ನಿಬಂಧನೆ ಏನು ಬರುತ್ತೆ? ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು. ಈ ರೀತಿಯಾಗಿ ಈ ಮೂರು ಏನು ಸ್ವಭಾವಗಳಿದೆ, ಈ ಮೂರು ಸ್ವಭಾವಗಳಿಗೆ ಒಂದೇನು ಮೈಂಡ್ ಮ್ಯಾಪ್ ಇದೆ, ಇದನ್ನು ನೆನ್ಪಿಟ್ಕೋಬೇಕು. ಈ ಮುಖಾಂತರ ಅವರು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೂ ಸುಲಭವಾಗಿ ಉತ್ತರಿಸಲಿಕ್ಕೆ ಅನುಕೂಲ ಆಗುತ್ತೆ. ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ. ಇದರ ಆಧಾರದ ಮೇಲೇ ಅನೇಕ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಪರಿಕಲ್ಪನೆಗಳನ್ನು ಅಥವಾ ಆ ಅಧ್ಯಾಯದಲ್ಲಿ ಬರುವಂತಹ ಸೂತ್ರಗಳನ್ನು ನೆನ್ಪಿಟ್ಕೊಳ್ಳುವ ಮುಖಾಂತರ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಮೇಲೆ ಬರುವಂತಹ ಸೂತ್ರಗಳನ್ನು ಅಥವಾ ಪರಿಕಲ್ಪನೆಗಳನ್ನು ಪಟ್ಟಿ ಮಾಡೋಣ. ಧನ್ಯವಾದಗಳು.